रन टीवी न्यूज वीडियोस नोडलु सब्सक्राइब माड़ी बेल आइकॉन प्रेस माड़ी। ಬಾದಾಮಿಯ ಆಶಾ ಕಾರ್ಯಕರ್ತೆಯರಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮಾಸಿಕ 12,000 ರೂಪಾಯಿ ನೀಡಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಾದಾಮಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾ ಪಾಟೀಲ್ ಅವರಿಗೆ ಬಾದಾಮಿ ತಾಲೂಕು ಆಶಾ ಕಾರ್ಯಕರ್ತೆಯರ ಯೂನಿಯನ್ ಅಧ್ಯಕ್ಷರಾದ ಶೈಲಾ ಕರಿಗಾರ್ ತಮ್ಮ ಕುಂದುಕೊರತೆ ಹೇಳಿಕೊಂಡು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪಾಟೀಲ್ ಮನವಿ ಪತ್ರ ಸ್ವೀಕರಿಸಿ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಶೀಘ್ರದಲ್ಲಿ ಈಡೇರಿಸುವಂತೆ ಸರ್ಕಾರಕ್ಕೆ ತಿಳಿಸುತ್ತೇವೆ ಎಂದು ಭರವಸೆ ನೀಡಿದರು. ವಟ್ಟಂತ ಮನವಿ ಪತ್ರವನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸಿ ಬೇಡಿಕೆಯನ್ನು ಈಡೇರಿಸುವಂತೆ ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇನೆ. ತದನಂತರ ಆಶಾ ಯೂನಿಯನ್ ಅಧ್ಯಕ್ಷೆ ಆಶಾ ಕರಿಗಾರ್ ಮಾತನಾಡಿ, ನಮಗೆ ಮಾಸಿಕ 12,000 ರೂಪಾಯಿಯನ್ನು ಒಂದೇ ಬಾರಿಗೆ ನೀಡಬೇಕು. ಕೊರೋನಾ ಕಾಲದಲ್ಲಿ ಕೆಲಸ ಮಾಡುವ ನಮಗೆ ವೈದ್ಯಕೀಯ ಕಿಟ್ ಸ್ಯಾನಿಟೈಸರ್ ನೀಡಬೇಕು. ಆರೋಗ್ಯ ಸಂಬಂಧಿತ ಸಲಕರಣೆಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು. ನಮಗೆ ವೇತನ ಮಾಸಿಕ ವೇತನ 12,000 ನಿಗದಿ ಮಾಡಬೇಕು. ಹೊಳ್ಳಿ ನಮಗೆ ಈ ಕೊರೋನಾ ಕೆಲಸಕ್ಕೆ ವರ್ಕಿಗೆ ಹೋದಲ್ಲಿ ನಮಗೆ ಅವಶ್ಯಕವಿದ್ದಂತಹ ಸಾಮಗ್ರಿಗಳನ್ನ ಕೊಡಬೇಕು. ಹೊಳ್ಳಿ ನಾವು ಏನೋ ಹಾಸ್ಪಿಟಲ್ ಅಡ್ಮಿಟ್ ಆದ್ರೂ ನಮ್ಮ ಖರ್ಚು ವೆಚ್ಚನ ಸರ್ಕಾರ ಜವಾಬ್ದಾರಿಯನ್ನು ತಗೋಬೇಕು. ಮತ್ತು ಹೊಳ್ಳಿ ನಮ್ಮ ಮಹಿಳಾ ಆಧಾರಿತ ಕುಟುಂಬದವರು ಇದ್ದಾರೆ. ಹಿಂಗಾಗಿ 4,000 ಬರೇ ನಮಗೆ ಡಿವೈಡ್ ಮಾಡಿ ಹಾಕೋದ್ರಿಂದ ನಮ್ಮ ಪೇಮೆಂಟ್ ನಮ್ಗೆ ಯಾವ ಕೆಲಸನೂ ಆಗ್ತಾ ಇಲ್ಲ. ನಮಗೆ ಅದನ್ನೇ ಅವಾಗಟ್ಟು ಇವಾಗಟ್ಟು ಹಾಕೋದೆ ನಮಗೆ ಅದನ್ನ ಮಾಸಿಕ ವೇತನ 12,000 ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹೊಳ್ಳಿ ಮತ್ತೆ ನಮಗೆ ಈ ಒಂದು ಹೋರಾಟಕ್ಕೆ ನಮಗೆ ಅವರು ಏನು ಪ್ರತಿಕ್ರಿಯೆ ನೀಡಲಿಲ್ಲಪ್ಪ ಅಂದ್ರೆ ನಾವು ಈ ಹೋರಾಟನ ಇಷ್ಟೇ ಮುಂದುವರಿಸ್ತೀವಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಕೇಳ್ಕೊತಾ ಇದ್ದೀನಿ. ಇಲ್ಲಿಯವರೆಗೆ ಅಗತ್ಯವಿರುವ ಮಾಸ್ಕ್, ಫೇಸ್ ಶೀಲ್ಡ್, ಹ್ಯಾಂಡ್ ಗ್ಲೋಸ್, ಸ್ಯಾನಿಟೈಸರ್ ಇತ್ಯಾದಿಗಳನ್ನು ನೀಡಿಲ್ಲ. ನಾವೇ ಕರವಸ್ತ್ರ ಕಟ್ಟಿಕೊಂಡು ಸೋಂಕಿತರ ನಡುವೆ ಕೆಲಸ ಮಾಡಬೇಕಾಗಿದೆ. ಇದರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಮ್ಮವರಿಗೂ ಸಹ ಸೋಂಕು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಮ್ಮ ಅಳಲನ್ನು ತೊಡಿಕೊಂಡರು. ನಮ್ಮ ಜನ್ಮದ ಹಂಗು ತೊರೆದು ನಾವು ಕೆಲಸ ಮಾಡ್ತಾ ಇದ್ವಿ. ಆದ್ರೂ ಜನ ಇದನ್ನ ಮಾಡ್ಕೋತಾರೆ. ಆದ್ರೆ ನಮ್ಮ ಅಧಿಕಾರಿಗಳು ಒಂದ್ ಸ್ವಲ್ಪ ನಮ್ಮ ಬಗ್ಗೆ ಗಮನ ಹರಿಸಬೇಕಂತೇಳಿ ಒಂದ್ ನಾಲ್ಕು ಮಾತು ಮಾತಾಡಿ ನಾ ಇಲ್ಲಿಗೆ ಮುಗಿಸ್ತೇನೆ. ತಮ್ಮ ಕುಂದುಕೊರತೆಗಳನ್ನು ಈಡೇರಿಸುವವರೆಗೆ ನಮ್ಮ ಸೇವೆ ಸ್ಥಗಿತಗೊಳಿಸಿ ಸರ್ಕಾರದ ವಿರುದ್ಧ ಹೋರಾಡುತ್ತಿವೆ ಎಂದು ಹೇಳಿದರು. ಅಲ್ಲದೆ ಬಾದಾಮಿ ಸೇರಿದಂತೆ ತಾಲೂಕಿನ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇರುವ ಎಲ್ಲಾ ಮುಖ್ಯ ವೈದ್ಯಾಧಿಕಾರಿಗಳಿಗೆ ತಮ್ಮ ಮನವಿ ಪತ್ರ ನೀಡಿದ್ದೇವೆ. ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಪ್ರಾಣದ ಹಂಗು ತೊರೆದು ಪುಟ್ಟ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಹಗಲಿರುಳು ಎನ್ನದೆ ಕೊರೋನಾ ವಾರಿಯರ್ಸ್ಗಳಾಗಿ ಆಶಾ ಕಾರ್ಯಕರ್ತೆಯರು ಸಹ ದುಡಿಯುತ್ತಿದ್ದಾರೆ. ಇನ್ನಾದರೂ ಸರ್ಕಾರ ಅವರ ಬೇಡಿಕೆಗೆ ಸ್ಪಂದಿಸಿ ಶೀಘ್ರದಲ್ಲಿ ಇವರ ಬೇಡಿಕೆಗಳನ್ನು ಈಡೇರಿಸಬೇಕು ಎನ್ನುವುದು ರನ್ ವಾಹಿನಿಯ ಆಶಯ. ರಾಜು ಮಬ್ರುಮ್ಕರ್, ರನ್ ಟಿವಿ, ಬಾದಾಮಿ.